Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತಿನೊಂದು ವಿಶೇಷ ಅವಲಕ್ಕಿದು ಕಟ್ಲೆಟ್, ಪೋಹಾ ಕಟ್ಲೆಟ್. ಅದಕ್ಕೆ ನೋಡಿ, ಒಂದು ಕಪ್ಪು ಮೀಡಿಯಂ ಅವಲಕ್ಕಿನ ನಾನು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ ಅದು ತೆಳು ಅವಲಕ್ಕಿ ಕೂಡ ತೊಗೋಬೋದು. ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದೆರಡು ಸತಿ. ಅವಲಕ್ಕಿ ಎಷ್ಟು ಒಳ್ಳೆಯದು ಅಂದರೆ, ಇಟ್ಸ್ ಎ ಹೋಲ್ ಸಮ್ ಫುಡ್ ಮೀಲ್ ಇದು ಒಂದು. ಇಟ್ಸ್ ಇದು ಒಳ್ಳೆಯ, ಇದರಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸು ಮತ್ತು ಏನದು ಐರನ್ನು ಮತ್ತು ಇದು ಗುಡ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸು, ವಿಟಮಿನ್ಸು ಎಲ್ಲ ಇದೆ. ಮತ್ತು ಅದು ಗ್ಲುಟನ್ ಫ್ರೀ. ಅದು ವಾಶ್ ಮಾಡಿದ ಮೇಲೆ 5 ನಿಮಿಷದ ನಂತರ ಅದನ್ನು ಒಂದು ಸೀವ್ಗೆ ಅಂದರೆ ಒಂದು ಜರಡಿಗೆ ಹಾಕ್ಕೊಳ್ಳಿ. ಈಗ ನೋಡಿ, ಜರಡಿಗೆ ಹಾಕಿದ್ಮೇಲೆ ಹೆಂಗಾಗಿದೆ ನೋಡಿದೆ, ಹೆಂಗೆ ಉಬ್ಬಿಟ್ಟಿದೆ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಮೀಡಿಯಂ ಅವಲಕ್ಕಿ ಅಲ್ವಾ, ಆದರೆ ನಿಮ್ಮದು ತೆಳು ಅವಲಕ್ಕಿ ಯೂಸ್ ಮಾಡಿದ್ರೆ ಹೀಗೆ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ತೊಳೆದ್ಬಿಟ್ಟು ಹಾಗೆ ಹಾಕ್ಬಿಡಿ. ಇವಾಗ ನೋಡಿ, ಪಫ್ಡ್ ಅಪ್ ಅವಲಕ್ಕಿನ ಅದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದು ಎಷ್ಟು ಒಳ್ಳೆಯದು ಅಂತಂದರೆ, ಇದು ಡಯಾಬಿಟೀಸ್ ಇರೋರಿಗೆ, ಹಾರ್ಟ್ ಪೇಷಂಟ್ಸ್ಗೆ, ಸ್ಕಿನ್ ಪ್ರಾಬ್ಲಮ್ ಇರೋರಿಗೆಲ್ಲ ತುಂಬ ಒಳ್ಳೆಯದು. ಇದನ್ನು ಇದಕ್ಕೆ ಇವಾಗ 2 ಕುಕ್ ಮಾಡಿರುವಂಥ ಮತ್ತು ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಇವಾಗ 1/2 ಟೀಸ್ಪೂನು ಟರ್ಮರಿಕ್ ಪೌಡರ್ ಅಂದರೆ ಅರಶಿನ ಪುಡಿ, 1 ಟೀಸ್ಪೂನು ಅಚ್ಚ ಖಾರದ ಪುಡಿ. ಇದು ಪಾಲಿಶ್ ಕಮ್ಮಿ ಇರೋದ್ರಿಂದ ಇದು ಜೀವಕ್ಕೆ ತುಂಬ ಒಳ್ಳೆಯದು. ಮತ್ತು 1/2 ಟೀಸ್ಪೂನು ಗರಂ ಮಸಾಲ ಪೌಡರು, 1/2 ಟೀಸ್ಪೂನು ಚಾಟ್ ಮಸಾಲ ಪೌಡರು ಆಯ್ತಲ್ಲ, ಮತ್ತು 1/2 ಟೀಸ್ಪೂನು ಅಮಚೂರ್ ಪೌಡರು. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು, ಯಾಕಂದರೆ ಇದಕ್ಕೆ ಲೆಸ್ ಪಾಲಿಶ್ ಇರೋದ್ರಿಂದ. ಮತ್ತು 1/2 ಟೀಸ್ಪೂನು 3/4 ಟೀಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀಸ್ಪೂನ್ ಹಾಕ್ಕೊಳ್ಳಿ. ರೊಟ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಬೆಸ್ಟ್ ಬ್ರೇಕ್ಫಾಸ್ಟು ಅಂತ ಪ್ರಿಫರ್ ಮಾಡಿದೆ. ಯಾಕಂದರೆ ಇದರಲ್ಲಿ ನಮಗೆ ಬೇಕಾಗಿರುವಂಥ 70% ಹೆಲ್ದಿ ಕಾರ್ಬೋಹೈಡ್ರೇಟ್ಸು, ಹೈಡ್ರೇಟು ಮತ್ತು 30% ಹೆಲ್ದಿ ಫ್ಯಾಟು ಅವಲಕ್ಕಿ ಕೊಡುತ್ತೆ. ಈಗ ನೋಡಿ, ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಆಯ್ತಲ್ಲ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂತಂದರೆ, ಏನೂ ಹಾಕೋಬೇಡಿ, ಅದು ಪೂರ್ತಿ ಮಿಕ್ಸ್ ಆಗಿ ಒಂದು ರೊಟ್ಟಿ ಡೋ ಹಾಗೆ ಆಗುತ್ತೆ. ನೋಡಿ ನೋಡಿ, ರೊಟ್ಟಿದು ಇದೆಯಲ್ಲ, ನಾವು ರೊಟ್ಟಿ ಎಲ್ಲ ಚಪಾತಿದು ರೊಟ್ಟಿ ಎಲ್ಲ ಡೋ ಇರುತ್ತಲ್ಲ, ಹಿಟ್ಟಿರುತ್ತಲ್ಲ, ಹಾಗಾಗಿದೆ ನೋಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗತ್ತೆ ನೋಡಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳಿ. ಇದು ಯಾತಕ್ಕೆ ಹಾಕೋದು ಅಂದರೆ ಬೈಂಡಿಂಗ್ಗೆ, ಜಸ್ಟ್ ಬೈಂಡಿಂಗ್ಗೋಸ್ಕರ ಹಾಕೋದಿದೆ. ಯಾಕಂದರೆ ನಾವು ಇದು ಗುಳಿಗೆ ಮಾಡಿಬಿಟ್ಟು ಹೀಗೆ ಫ್ಲ್ಯಾಟನ್ ಮಾಡಬೇಕಾದ್ರೆ ಒಡಿಬಾರ್ದು, ಸರಿಯಾಗಿ ಆಗಬೇಕು ಅಂತಂದ್ಬಿಟ್ಟು ಇದು ಒಂದು ಹಾಕ್ಕೊಳ್ಳೋದು. ಈಗ ಕೈಯಿಂದನೇ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಂದ ಮಿಕ್ಸ್ ಮಾಡಿದ್ವಲ್ಲ, ಈ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಏನೂ ಹಾಕಬೇಡಿ ಅದಕ್ಕೆ, ಜಸ್ಟ್ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಹೆಂಗಾಗಿದೆ ನೋಡಿ, ಇವಾಗ ತೋರಿಸ್ತೀನಿ ನೋಡಿ. ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಎಲ್ಲೂ ಒಡೆಯಲ್ಲ, ಹೌದಾ, ಎಷ್ಟು ಸಾಫ್ಟ್ ಡೋ ಆಗಿದೆ. ಈಗ ಎಷ್ಟು ಬೇಕೋ ಅಷ್ಟು ದೊಡ್ಡದು, ನಾನು ಕೆಲವು ದೊಡ್ಡದು ಮಾಡಿದ್ದೀನಿ, ಕೆಲವು ಸಣ್ಣದು ಮಾಡಿದ್ದೀನಿ. ಈ ಅಳತೆಯಲ್ಲಿ ನಿಮಗೆ ಸಣ್ಣದು ಸಾಧಾರಣ 1/10-12 ಆಗುತ್ತೆ. ನಾನು ದೊಡ್ಡದು 1/6, ಚಿಕ್ಕದು 1/4 ಮಾಡಿದ್ದೀನಿ. ಚಿಕ್ಕದೇ ಮಾಡಿದ್ರೆ ನೀವು ನಿಮಗೆ 1/15 ಆಗುತ್ತೆ, 1/4 ಕಪ್ಪು ಇದರಲ್ಲಿ ಅವಲಕ್ಕಿನಲ್ಲಿ. ಈಗ ಫ್ಲ್ಯಾಟನ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಶೇಪ್ ಬಂದಿದೆ ನೋಡಿ, ಎಲ್ಲೂ ಬ್ರೇಕ್ ಕೂಡ ಆಗಲ್ಲ, ಎಲ್ಲೂ ಕ್ರ್ಯಾಕ್ ಕೂಡ ಆಗಲ್ಲ. ನೋಡಿದ್ರಲ್ಲ ನೋಡಿ, ಇದನ್ನು ಇವಾಗ ಪ್ಲೇಟ್ನಲ್ಲಿ ಇಡಿ. ಇದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ಇವಾಗ ಅದಕ್ಕೆ ಸ್ಲರಿ ಮಾಡಬೇಕು. ಇವಾಗ ನೋಡಿ, ಸ್ಲರಿ ಮಾಡೋಣ. ಸ್ಲರಿ ಅಂದರೆ ಏನಂದರೆ, ಇದನ್ನು ಡಿಪ್ ಮಾಡುವಂಥ ಲಿಕ್ವಿಡ್ಗೆ ಸ್ಲರಿ ಅಂತ ಹೇಳ್ತಾರೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಮೈದಾ ಹಾಕ್ಕೊಳ್ಳಿ ಒಂದು ಬೌಲ್ಗೆ. ಹಾಗೆ 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, 1/4 ರಿಂದ 1/4 ಟೀಸ್ಪೂನ್ ಬೇಕಾಗತ್ತೆ ಅಷ್ಟು. ಪೆಪ್ಪರ್ ಪೌಡ್ರ್ 1/4 ಟೀಸ್ಪೂನ್ ಹಾಕ್ಕೊಳ್ಳಿ. ಅಂದರೆ ಕ್ರಸ್ಟ್ ಪೆಪ್ಪರ್, ಅದು ಮನೆಯದೆ, ತುಂಬ ಚೆನ್ನಾಗಿ ಅಂದರೆ ಖಾರ ತುಂಬ ಚೆನ್ನಾಗಿದೆ. ಈಗ ಅದನ್ನು ಕಂಬೈನ್ ಮಾಡ್ಕೊಳ್ಳಿ ಮಿಕ್ಸ್ ಆಗೋ ತನಕ. ಮಿಕ್ಸ್ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಅದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಆಗಬೇಕು. ಇದನ್ನು ನೀರನ್ನು ಮೆತ್ತಿಗೆ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸತಿ ಹಾಕ್ಬಿಟ್ರೆ ತುಂಬ ತೆಳುವಾಗ್ಬಿಟ್ರೆ ಆಮೇಲೆ ಮತ್ತೆ ಆ್ಯಡ್ ಮಾಡ್ಕೊಂಡ್ರೆ ವೇಸ್ಟ್ ಆಗುತ್ತೆ. ಸೊ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಿದೆ. ಇವಾಗ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ನೋಡಿ. ಈಗ ನಾವು ಮಾಡಿಟ್ಟಿದ್ದೀವಲ್ಲ ಇದು ಕಟ್ಲೆಟ್ಟಿದ್ದನ್ನು, ಅದನ್ನು ಅದರಲ್ಲಿ ಮುಳುಗಿಸಿ ಅದು ಎಲ್ಲದಕ್ಕೂ ಪೂರ್ತಿ ಅದನ್ನು ಕೋಟ್ ಮಾಡೋ ಹಾಗೆ ಮಾಡಿ. ಕಟ್ಲೆಟ್ ಪೂರ್ತಿ ಕೋಟ್ ಆಗಬೇಕದು, ಹಾಗೆ ಮಾಡಿ. ಈಗ ನಾನು ಇದು ಬ್ರೆಡ್ ಕ್ರಮ್ಸು, ಅಥವಾ ನೀವು ಇದಕ್ಕೆ ಕಾರ್ನ್ ಫ್ಲೇಕ್ಸ್ ಸಿಗುತ್ತಲ್ಲ, ನಾವು ಬ್ರೇಕ್ಫಾಸ್ಟಿಗೆ ಸೀರಿಯಲಾಗಿ ಯೂಸ್ ಮಾಡ್ತೀವಲ್ಲ, ಅದನ್ನು ಪೌಡ್ರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಬ್ರೆಡ್ ಕ್ರಮ್ಸೇ ಯೂಸ್ ಮಾಡಿದ್ದೀನಿ, ನಾನೇ ಮಾಡಿದ್ದದು ಬ್ರೆಡ್ ಕ್ರಮ್ಸು. ಇವಾಗ ನೋಡಿ, ಅದನ್ನು ಪೂರ್ತಿ ಅದರಿಂದ ಕೋಟ್ ಮಾಡ್ಕೊಳ್ಳಿ. ಪೂರ್ತಿ ಎಲ್ಲ ಕಡೆಯೂ ಚೆನ್ನಾಗಿ ಸೈಡಿಗೆಲ್ಲ ಕೋಟ್ ಮಾಡೋ ಹಾಗೆ ಕೋಟ್ ಮಾಡ್ಕೊಳ್ಳಿ ಆಯ್ತಲ್ಲ. ಈಗ ಅದನ್ನೊಂದು ಪ್ಲೇಟಲ್ಲಿಡಿ. ನಾನು ಇದನ್ನು ಶ್ಯಾಲೋ ಫ್ರೈ ಮಾಡ್ತೀನಿ, ಡೀಪ್ ಫ್ರೈ ಮಾಡೋದಿಲ್ಲ.
ಈಗ ತವಾ ಬಿಸಿಯಾಗಿದೆ, ಅದಕ್ಕೊಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಈಗ ಅದರಲ್ಲಿ ತವಾನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಎರಡು ಕಟ್ಲೆಟ್ನ ನಾವು ಇದು ಬ್ರೆಡ್ ಕ್ರಮ್ಸ್ ಕೊಟ್ಟು ಮಾಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಲೋ ಮೀಡಿಯಮ್ ಫ್ಲೇಮ್ ರೆಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಪರವಾಗಿಲ್ಲ. ಮತ್ತು ಇವಾಗ ನೋಡಿ ಕಟ್ಲೆಟ್ಸ್ ಕುಕ್ ಆಗ್ತಾ ಇದೆ ನೋಡಿದ್ರಲ್ಲ, ಅದೇ ಫ್ಲೇಮಲ್ಲೇ ಇಡಿ. ನೋಡಿಕೊಂಡು ಫ್ಲೇಮ್ನ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಈಗ ನೋಡಿ ಫ್ಲಿಪ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮಗೆ. ಇವಾಗ ನೋಡಿ ಕುಕ್ ಆಗಿದೆ, ರಿವರ್ಸಲ್ ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ ನೋಡಿ, ಹೌದಾ? ಈಗ ಅದನ್ನು ಮತ್ತೆ ಇವಾಗ ಕುಕ್ ಮಾಡಿ, ಯಾಕಂದರೆ ವಿತಿನ್ 1 or 2 minutes ಕುಕ್ ಆಗಿಬಿಡುತ್ತೆ. ಇದು ಇದಿಲ್ಲ, ಅದು ತುಂಬ ದಪ್ಪ ಇಲ್ಲ, ಇದು ನಾನ್ ಸ್ಟಿಕ್ ಅಲ್ವಾ. ಆಯಿತು ನೋಡಿ, ಈಗ ಎರಡನ್ನೂ ಒಟ್ಟಿಗೆ ಈಗ ಇದು ಮಾಡಿ, ಒಟ್ಟು ಮಾಡಿ, ಎರಡು ಒಟ್ಟಿಗೆ ಪಿಕ್ ಮಾಡಿ. ಎರಡು ಕುಕ್ ಆಗಿದೆಯಲ್ಲ, ಎರಡನ್ನೂ ಒಟ್ಟಿಗೆ ಪಿಕ್ ಮಾಡಿಬಿಟ್ಟು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಇವಾಗ ನಿಮಗೆ ರೆಡಿ ಆಯಿತು ಯಮ್ಮಿ ಪೋಹಾ ಕಟ್ಲೆಟ್ಟು, ಅವಲಕ್ಕಿ ಕಟ್ಲೆಟ್ಟು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇದನ್ನು ನಾನು ಚಟ್ನಿ ಮತ್ತು ಟೊಮೆಟೊ ಸಾಸ್ ಜೊತೆ ಇಟ್ಟಿದ್ದೀನಿ. ಮತ್ತು ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ, ಬಾಯ್.